ರಾಯಚೂರ ಜಿಲ್ಲೆಯಲ್ಲಿ ಸೋಂಕಿತರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಸೂಕ್ತ ಚಿಕಿತ್ಸೆ ಸಿಗದೆ ಸಾಕಷ್ಟು ಜನ ಕೊರೋನಾ ಸೋಂಕಿತರು ಪರದಾಡ್ತಾ ಇದ್ದಾರೆ. ರಾಯಚೂರು ನಗರದ ರಿಮ್ಸ್ ಒಪೆಕ್ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಕೊರೋನಾ ಸೋಂಕಿತರು ಪರದಾಡ್ತಾ ಇದ್ದಾರೆ. ರಾಯಚೂರು ನಗರದ ರಿಮ್ಸ್ ಒಪೆಕ್ ಆಸ್ಪತ್ರೆಯಲ್ಲಿ ಇರುವಂತ ದುಸ್ಥಿತಿ ಇದು. चिकित्से सिगदे रिम्स ओपेक आस्पत्रेली कोरोना रोगिगळु सावनप्ता इद्दारे. परिपरियागि बेडिकोंडु कूड सोंकितरिगे सूक्त समयदल्लि चिकित्से सिग्ता इल्ल. संबंधपट्ट अधिकारिगळु कूड इत्त गमनवन्न हरिस्ता इल्ल. गमनिसबहुदु रायचूरिनल्लू कूड प्रतिनित्य हेच्चिन कोरोना पॉजिटिव प्रकरणगळु दाखलागता इदे. ओंदु कडे रिम्स आस्पत्रे आगिरबहुदु अथवा ओपेक आस्पत्रेगळल्लि सूक्त समयक्के चिकित्से सिगदे सोंकितरु कूड सावनप्ता इद्दारे. संबंधिकरुगळु कूड तम्म आक्रोशवन्न होर हाक्ता इद्दारे. त्रास ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಸತೀಶ್, ಈಗ ರಾಯಚೂರಿನಲ್ಲಿ ಹೆಚ್ಚು ಕೊರೋನಾ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು, ಯಾಕೆ ಸುಮ್ಮನೆ ಇದ್ದಾರೆ? ಈಗ ಅಲ್ಲಿ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಬಾಡಿನೂ ಕೂಡ ಕವರ್ ಮಾಡೋಕ್ಕೆ ಇವರು ಕವರ್ ಕೊಡ್ತಾ ಇಲ್ಲ ಅಂತ. ಲೀನಶ್ರೀ, ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ಅಕ್ಷರ ಸಹ ಒಂದು ನರಕವನ್ನೇ ತೋರಿಸಿದೆ. ರಾಯಚೂರು ಜಿಲ್ಲೆ ಜನತೆಗೆ ಕರೋನಾ ಅನ್ನೋದು ನರಕ ಸದೃಶ್ಯವಾಗಿದೆ. ರಾಯಚೂರು ಜಿಲ್ಲೆ ಜನತೆಗೆ, ರಾಯಚೂರು ಜಿಲ್ಲೆಯಲ್ಲಿ ಪ್ರತಿನಿತ್ಯ 500ಕ್ಕೂ ಹೆಚ್ಚು ಕರೋನಾ ಕೋವಿಡ್ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅಷ್ಟೇ, 1000 ಸಂಖ್ಯೆಯಲ್ಲಿ ಸಹ ಕಡಿಮೆ ಆಗ್ತಿಲ್ಲ. ಸರ್ಕಾರಿ ದಾಖಲೆಗಳಲ್ಲಿ ಒಂದು ಅಂಕಿ ಸಂಖ್ಯೆ ಇದ್ರೆ ವಾಸ್ತವದಲ್ಲಿ ಒಂದು ಅಂಕಿ ಸಂಖ್ಯೆ 1000 ಸಂಖ್ಯೆ ಅಂಕಿ ಸಂಖ್ಯೆಗಳಿದಾವೆ. ಅದು ಸರ್ಕಾರನೇ ಘೋಷಣೆ ಮಾಡಬೇಕು. ಆದ್ರೆ ರಾಯಚೂರು ಜಿಲ್ಲೆಯಲ್ಲಿ ಒಪೆಕ್, ರಾಯಚೂರು ನಗರದಲ್ಲಿ ಒಪೆಕ್ ಆಸ್ಪತ್ರೆ ಮತ್ತು ರಿಮ್ಸ್ ಆಸ್ಪತ್ರೆ ಸೇರಿದಂತೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಆಸ್ಪತ್ರೆಯನ್ನ, ಚಿಕಿತ್ಸಾ ಆಸ್ಪತ್ರೆಗಳನ್ನ ಆರಂಭಿಸಲಾಗಿದೆ. ಆ ಒಂದು ಒಪೆಕ್ ಮತ್ತು ರಿಮ್ಸ್, ಈ ಸರ್ಕಾರಿ ಸ್ವಾಮ್ಯದ ಸರ್ಕಾರಿ ಆಸ್ಪತ್ರೆಗಳೇನಿದಾವೆ, ಇವುಗಳಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ರೋಗಿಗಳಿಗೆ. ಕೊರೋನಾ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಒಂದು ಆಕ್ಸಿಜನ್ ಸಿಗ್ತಾ ಇಲ್ಲ ಮತ್ತು ವೆಂಟಿಲೇಟರ್ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ರೆಮಿಡಿಸಿವಿರ್ ಇಂಜೆಕ್ಷನ್ ಸಹ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಇವೆರಡು ಮೂರು ಸಹ ಇದ್ರೂ ಸಹ ರೋಗಿಗಳಿಗೆ ವೈದ್ಯರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇಲ್ಲ. ಸುಮಾರು ಜನ ಅಲ್ಲಿಯ ಕೊರೋನಾ ಪೇಷಂಟ್ ಗಳು, ಕೊರೋನಾ ರೋಗಿಗಳು ತಮ್ಮ ವಾರ್ಡ್ಗಳಲ್ಲಿಯೇ ಮೂಲಕ ಈ ವಿಡಿಯೋಗಳನ್ನ ಮಾಡ್ಕೊಂಡು ಹಚ್ಕೋತಾರೆ. ನಮಗೆ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಚಿಕಿತ್ಸೆ ಕೊಡ್ರಿ ಅಂತಂದು ಬೇಡ್ಕೊಳ್ತಾ ಇದ್ದಾರೆ. ಆದ್ರೂ ಸಹ ರಾಯಚೂರಿನ ರಿಮ್ಸ್ ಮತ್ತು ಒಪೆಕ್ ಆಸ್ಪತ್ರೆಯ ವೈದ್ಯರು ಯಾವುದೇ ರೀತಿಯ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ವಿಡಿಯೋ ಮಾಡಿದ ಕೆಲವೇ ದಿನಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಸಹ ರೋಗಿಗಳು ಸಾಯ್ತಾ ಇದ್ದಾರೆ. ಉದಾಹರಣೆ, ಸಾಕಷ್ಟು ಉದಾಹರಣೆಗಳಿದಾವೆ ಈ ತರ ಸಾವಿಗೆ. ಈ ಒಬ್ಬ ವ್ಯಕ್ತಿ, ನಿರ್ಮಲ್ ಗ್ರಾಮದ ವ್ಯಕ್ತಿಯು ಸಹ ಈಗ
ತಾನು ಮನವಿ ಮಾಡಿಕೊಳ್ಳತಾ ಇದ್ದಾನೆ ನನಗೆ ಈ ಕರೋನಾ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ದೀನಿ ಒಪೆಕ್ ಆಸ್ಪತ್ರೆಗೆ ಬಂದಿದ್ದೀನಿ ಇಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಸಿಗ್ತಾ ಇಲ್ಲ ವೈದ್ಯರು ಹತ್ರಕ್ಕೂ ಬರ್ತಾ ಇಲ್ಲ ಇಂಜೆಕ್ಷನ್ ಕೊಡ್ತಾ ಇಲ್ಲ ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ಕೊಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಲ್ಲಿನಷ್ಟೇ ಆದ್ರೆ ರಾಯಚೂರು ಜಿಲ್ಲೆಯಲ್ಲಿ ಒಪೆಕ್ ಖಾಸಗಿ ಆಸ್ಪತ್ರೆ ವೈದ್ಯರು ಹಣ ಸುಲಿಗೆಗೆ ನಿಂತಿದ್ರೆ ಇಲ್ಲಿ ರಾಯಚೂರಿನ ರಿಮ್ಸ್ ಮತ್ತು ಅದರ ಒಪೆಕ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದ್ರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದ್ರು ಸಹ ಯಾವುದೇ ರೀತಿಯ ಅಲ್ಲಿ ಕ್ರಮ ಕೈಗೊಂಡಿಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಸಹ ಪ್ರತಿ ಬಾರಿಯೂ ಭೇಟಿ ನೀಡ್ತಾ ಇದ್ದಾರೆ ಆದ್ರೆ ವೈದ್ಯರು ಮಾತ್ರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಮತ್ತು ವೈದ್ಯರು ಸರಿಯಾದ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ಅಲ್ಲಿನ ಶ್ರೀ ಇಲ್ಲಿ ಓಕೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ ಕಾಗಿ ಸತೀಶ್